ಈ ಫಾರ್ಮುಲಲ್ಲಿ ಏನಿರುತ್ತೆ ನ್ಯೂಮರೇಟ್ರಲ್ಲಿ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಮೈನಸ್ ಎಫ್ ಆಫ್ ಎಕ್ಸ್ ಇರುತ್ತೆ ಡಿನಾಮಿನೇಟ್ರಲ್ಲಿ ಹೆಚ್ ಇರುತ್ತೆ ಆಮೇಲೆ ಲಿಮಿಟ್ ತೆಗಿಬೇಕು ಲಿಮಿಟ್ ಏನು ಹೆಚ್ ಟೆನ್ಸ್ ಟು ಝೀರೋ ಇಲ್ಲಿ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಕಪ್ಗಿದೆ ಇನ್ ಇಟ್ ಇಟ್ ಈಸ್ ಇನ್ ಬ್ಲ್ಯಾಕ್ ಎಫ್ ಆಫ್ ಎಕ್ಸ್ ಇಸ್ ಇನ್ ರೆಡ್ ಸೊ ಫಂಕ್ಷನ್ ಎಕ್ಸ್ಕ್ವೈರ್ ಮೈನಸ್ ಟು ಆದ್ದರಿಂದ ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲೆಲ್ಲ ಎಕ್ಸ್ ಪ್ಲಸ್ ಹೆಚ್ ಹಾಕಬೇಕು ಆವಾಗ ಎಕ್ಸ್ ಪ್ಲಸ್ ಹೆಚ್ ಸ್ಕ್ವೇರ್ ಮೈನಸ್ ಟು ಸಿಗುತ್ತೆ ಎಲ್ಲೋ ಲೆಫ್ ಆಫ್ ಎಕ್ಸ್ ಇದೀವಿ ಅದನ್ನ ಹಾಗೆ ಬರ್ಕೊಳ್ಳೋದು ಎಕ್ಸ್ಕ್ವೇರ್ ಮೈನಸ್ ಟು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಿದ್ದೀವಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾವು ಸಿಂಪ್ಲಿಫೈ ಮಾಡಿದ್ವಿ ಏನು ಸಿಂಪ್ಲಿಫೈ ಮಾಡಿದ್ವಿ ಎಕ್ಸ್ ಪ್ಲಸ್ ಹೆಚ್ ಸ್ಕ್ವೇರು ಅದನ್ನು ಸಿಂಪ್ಲಿಫೈ ಮಾಡಿದ್ರೆ ಏನು ಸಿಗುತ್ತೆ ಅದನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ ಇದು ಸಿಗುತ್ತೆ

ಕಡೆಗೆ ಇದು ಉಳ್ಕೊಳ್ಳುತ್ತೆ ಅದರಲ್ಲಿ ಹೆಚ್ ಕಾಮನ್ ತೆಗೆದ್ರೆ ಈ ಥರ ಉಳ್ಕೊಳ್ಳುತ್ತೆ ಹೆಚ್ ಹೆಚ್ ಕ್ಯಾನ್ಸಲ್ ಮಾಡ್ಬೋದು ಆವಾಗ ಟೂ ಎಕ್ಸ್ ಪ್ಲಸ್ ಹೆಚ್ ಉಳ್ಕೊಳ್ಳುತ್ತೆ ಅದರ ಲಿಮಿಟ್ ತೆಗೆದ್ರೆ ಟು ಎಕ್ಸ್ ಸಿಗುತ್ತೆ ಎಲ್ಲಿ ಹೆಚ್ಚಿದೆಯೋ ಅಲ್ಲಿ ಜೀರೋ ಹಾಕೋದು ಅಲ್ಲಿಗೆ ಟೂ ಎಕ್ಸ್ ಇದ್ರದ್ದು ಡಿರೈವೆಟಿವ್ ಈಗ ಅಡ್ ಎಕ್ಸ್ ಈಕ್ವಲ್ಸ್ ಟೆನ್ ಏನು ಅಂತ ಕಂಡುಹಿಡಬೇಕು ಆವಾಗ ಎಕ್ಸ್ ಬದಲು ಟೆನ್ ಹಾಕುದು ಟೂ ಎಕ್ಸ್ ಅಲ್ಲಿ ಎಕ್ಸ್ ಟೆನ್ ಹಾಕಿದ್ರೆ ಟ್ವೆಂಟಿ ಸಿಗುತ್ತೆ ಫಸ್ಟ್ ಕ್ವೆಶನ್ ಆನ್ಸರ್ ಟ್ವೆಂಟಿ ಸೆಕೆಂಡ್ ಕ್ವೆಶನ್ ಐಂಡ್ ದ ಡಿರೈವೇಟಿವ್ ಆಫ್ ಎಕ್ಸ್ ಅಟ್ ಎಕ್ಸ್ ಈಕ್ವಲ್ಸ್ ಒನ್ ಎಫ್ ಎಕ್ಸ್ ಬರ್ಕೊಳ್ಳೋದು ಫಸ್ಟ್ ಪ್ರಿನ್ಸಿಪಲ್ಸ್ ಫಾರ್ಮುಲಾ ಬರ್ಕೊಳ್ಳೋದು ಎಲ್ಲೆಲ್ಲಿ ಎಕ್ಸ್ ಪ್ಲಸ್ ಎಚ್ ಇದೆಯೋ ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲೆಲ್ಲಿ ಎಕ್ಸ್ ಪ್ಲಸ್ ಎಚ್ ಹಾಕೋದು ಫಸ್ಟಲ್ಲಿ ಎಲ್ಲೆಲ್ಲಿ ಎಫ್ ಎಫ್ ಎಕ್ಸ್ ಇದೆಯೋ ಅದನ್ನ ಎಕ್ಸ್ಪ್ಲೇನ್ ಮಾಡೋದು ಸೊ ಈ ಥರ ಸಿಗುತ್ತೆ ನಮಗೆ ಏನು ಸಿಗುತ್ತೆ ಎಕ್ಸ್ ಪ್ಲಸ್ ಎಚ್ ಬದಲು ಎಫ್ ಎಫ್ ಎಕ್ಸ್ ಬದಲು ಎಕ್ಸ್ ಸಿಗುತ್ತೆ ಈ ಸಿಂಪ್ಲಿಫೈ ಮಾಡಿದ್ರೆ ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ ಎಕ್ಸ್ ಮೈನಸ್ ಎಕ್ಸ್ ಇದೆ ಎರಡು ಕ್ಯಾನ್ಸಲ್ ಆಗುತ್ತೆ ಅಲ್ಲಿಗೆ ಲಿಮಿಟ್ ಎಚ್ ಬೈ ಎಚ್ ಉಳ್ಕೊಳುತ್ತೆ ಎಚ್ ಎಚ್ ಕ್ಯಾನ್ಸಲ್ ಆಗುತ್ತೆ ಮಿಟ್ ಆಫ್ ಒನ್ ಆಗುತ್ತೆ ಸೊ ಇಲ್ಲಿ ಕಾನ್ಸ್ಟೆಂಟ್ ಆದ್ದರಿಂದ ಇದರ ಲಿಮಿಟು ಸೇಮ್ ಆಸ್ ಕಾನ್ಸ್ಟೆಂಟ್

Third question. Find the derivative of 99x at x equals 100. The Hindi question thara X boldlo 99x idae. Kono enche First function ber koralo. Aamale formula ber ಅಲ್ಲೇ ಫಂಕ್ಷನ್ ಬದು ಸಬ್ಸ್ಟ್ಯೂಷನ್ ಮಾಡೋದು ಸೊ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಈಸ್ ನೈಂಟಿ ನೈನ್ ಮಲ್ಟಿಪ್ಲೈಡ್ ಬೈ ಎಕ್ಸ್ ಪ್ಲಸ್ ಹೆಚ್ ಎಫ್ ಆಫ್ ಎಕ್ಸ್ ಈಸ್ ನೈಂಟಿ ನೈನ್ ಎಕ್ಸ್ ಸೊ ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ ಬ್ಲ್ಯಾಕಲ್ಲಿದೆ ಎಫ್ ಆಫ್ ಎಕ್ಸು ರೆಡ್ಡಲ್ಲಿದೆ ನೆಕ್ಸ್ಟ್ ಪಾಯಿಂಟ್ ಮಾಡಿದ್ರೆ ಈ ಥರ ಸಿಗುತ್ತೆ ನೈಂಟಿ ನೈನ್ ಎಕ್ಸು ಮೈನಸ್ ನೈಂಟಿ ನೈನ್ ಎಕ್ಸು ಕ್ಯಾನ್ಸಲ್ ಆಗುತ್ತೆ

ಮೊದಲನೇ ಮೂರು ಕ್ವೆಶನ್ ನಾಲ್ಕನೇ ಕ್ವೆಶನ್ನಲ್ಲಿ ಸಬ್ ಕ್ವೆಶನ್ಸ್ ಇದೆ ಅದರದು ಫಸ್ಟ್ ಕ್ವೆಶನ್ ಫೈಂಡ್ ದ ಡಿರೈವೇಟಿವ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಫ್ರಮ್ ಫಸ್ಟ್ ಪ್ರಿನ್ಸಿಪಲ್ ಎಕ್ಸ್ ಕ್ಯೂಬ್ ಮೈನಸ್ ಟ್ವೆಂಟಿ ಸೆವೆನ್ ಫಸ್ಟ್ ಮೂರು ಕ್ವೆಶನ್ನು ಫಸ್ಟ್ ಪ್ರಿನ್ಸಿಪಲ್ ಸುಕೊಂಡೇ ಮಾಡಿದ್ದು ಇದನ್ನು ಅದನ್ನೇ ಮಾಡೋಣ ಟೆಫೋಫಿಕ್ಸ್ ಬರ್ಕೊಳ್ಳೋದು ಆಮೇಲೆ ಡಿರೈವೇಟಿವ್ ಈ ಕ್ವೆಷನ್ ಬರ್ಕೊಳ್ಳೋದು

ಮೈನಸ್ ತೆಗೆದ್ರೆ ರೈಟ್ ಹ್ಯಾಂಡ್ ಸೈಡಲ್ಲಿ ರೈಟ್ ಹ್ಯಾಂಡ್ ಸೈಡ್ ಅಂತೀನಿ ಸೆಕೆಂಡ್ ಪಾರ್ಟ್ ಆಫ್ ದ ಈಕ್ವೇಷನಲ್ಲಿ ಮೈನಸ್ ಎಕ್ಸ್ ಕ್ಯೂಬ್ ಸಿಗುತ್ತೆ ಮೈನಸ್ ಆಫ್ ಮೈನಸ್ ಇಸ್ ಪ್ಲಸ್ ಟ್ವೆಂಟಿ ಸೆವೆನ್ ಮೈನಸ್ ಟ್ವೆಂಟಿ ಸೆವೆನು ಪ್ಲಸ್ ಟ್ವೆಂಟಿ ಸೆವೆನ್ ಕ್ಯಾನ್ಸಲ್ ಆಗುತ್ತೆ ಎಕ್ಸ್ಟ್ ಏನು ಮಾಡ್ತೀವಿ ಎಕ್ಸ್ ಪ್ಲಸ್ ಹೆಚ್ ಕ್ಯೂಬನ್ನು ಎಕ್ಸ್ಪ್ಯಾಂಡ್ ಮಾಡ್ತೀವಿ ಇಲ್ಲಿ ಐಡೆಂಟಿಟಿ ಯೂಸ್ ಮಾಡಿದ್ದೀವಿ ಎ ಪ್ಲಸ್ ಬಿ ಹೋಲ್ ಕ್ಯೂಬು ಆ ಐಡೆಂಟಿಟಿ ಯೂಸ್ ಮಾಡಿದಾಗ ಈ ಎಕ್ಸ್ಪ್ರೆಷನ್ ಸಿಗುತ್ತೆ ಎಕ್ಸ್ ಕ್ಯೂಬ್ ಹಾಗೆ ಬರ್ಕೊಂಡಿದ್ದೀವಿ ಈಗ ನೀವು ನೋಡ್ಬೋದು ಪ್ಲಸ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್ ಕ್ಯೂಬ್ ಇದೆ ಎರಡು ಕ್ಯಾನ್ಸಲ್ ಆಗುತ್ತೆ ಅಲ್ಲಿಗೆ ಈ ಎಕ್ಸ್ಪ್ರೆಷನ್ ಉಳ್ಕೊಳ್ಳುತ್ತೆ ಈಗ ನ್ಯೂಮರೇಟ್ರಲ್ಲಿ ಹೆಚ್ಚನ್ನು ಕಾಮನ್ ತೆಗಿಬೋದು न्यूमरेट्रेल एमन तेदा है एच क्यूब बदलू बाय मलटिप्ल हवेर थ्री एक्स एच्च बदलू एच थ्री एक्स एक्स क्याल सॉरी एच तो ये एक्सप्रेशन लिमिट कंटिव हे ಎಲ್ಲೆಲ್ಲಿ ಹೆಚ್ಚಿದೆಯೋ ಅಲ್ಲೆಲ್ಲ ಝೀರೋ ಹಾಕೋದು ಹಾಕಿದ್ರೆ ಈ ಎಕ್ಸ್ಪ್ರೆಷನ್ ಸಿಗುತ್ತೆ ಆವಾಗ ನಿಮಗೆ ತ್ರೀ ಎಕ್ಸ್ ಕ್ವೇರ್ ಅಂತ ಆನ್ಸರ್ ಬರ್ತದೆ ಏನಿದು ಡಿರೈವೇಟಿವ್ ಆಫ್ ದ ಫಂಕ್ಷನ್ ಈಸ್ ತ್ರೀ ಎಕ್ಸ್ ಕ್ವೇರ್ ಫಸ್ಟ್ ಪ್ರಿನ್ಸಿಪಲ್ಸಿಂದ ಕಂಡು ಹಿಡಿದ್ವಿ ಮುಂದೋಗೋಣ ಸೆಕೆಂಡ್ ಪಾರ್ಟ್ ಆಫ್ ದಿ ಫೋರ್ತ್ ಕ್ವೆಶನ್ ಇನ್ನೊಂದು ಕೊಟ್ಟಿದ್ದಾರೆ ಅದರದ್ದು ಡಿರೈವೇಟಿವ್ ಕಂಡುಹಿಡಿಯಬೇಕು ಫಸ್ಟ್ ಪ್ರಿನ್ಸಿಪಲ್ ಯೂಸ್ ಮಾಡ್ಕೊಂಡು ಎಕ್ಸ್ ಬರ್ಕೊಳ್ಳೋದು ಇದನ್ನು ನಾವು ಫ್ಯಾಕ್ಟರೈಸ್ ಫ್ಯಾಕ್ಟರ್ ಫಾರ್ಮಲ್ಲಿದೆ ಅದನ್ನು ಕ್ವಾಡ್ರೇಟ್ ಈಕ್ವೆಷನ್ ಆಗಿ ಬರ್ಕೊಳ್ಳೋಣ ಕ್ವಾಡ್ರೇಟ್ ಇಕ್ವೇಶನ್ ಆಗಿ ಬರ್ಕೊಂಡ್ರೆ ಈ ಥರ ಬರ್ಕೋಬೋದು ಆಮೇಲೆ ಡಿರೈವೇಟಿವ್ ಬರ್ಕೊಳ್ಳೋದು ಸೊ ಡಿರೈವೇಟಿವ್ ಫಾರ್ಮುಲಾಲಿ ಎಲ್ಲೆಲ್ಲಿ ಎಫ್ ಆಫ್ ಎಕ್ಸ್ ಪ್ಲಸ್ ಎಚ್ ಇದೆಯೋ ಅಲ್ಲೆಲ್ಲ ಸಬ್ಸ್ಟ್ಯೂಟ್ ಮಾಡೋದು ಏನು ಈ ಎಕ್ಸ್ಪ್ರೆಷನ್ನಲ್ಲಿ ಎಕ್ಸ್ ಬದಲು ಎಕ್ಸ್ ಪ್ಲಸ್ ಎಚ್ ಹಾಕೋದು ಸೊ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಇಲ್ಲಿ ಎಕ್ಸ್ ಪ್ಲಸ್ ಎಚ್ ಸ್ಕ್ವೇರ್ ಆಗುತ್ತೆ ಇಲ್ಲಿ ಮೈನಸ್ ತ್ರೀ ಎಕ್ಸ್ ಇದೆ ಇಲ್ಲಿ ಮೈನಸ್ ತ್ರೀ ಎಕ್ಸ್ ಪ್ಲಸ್ ಎಚ್ ಆಗುತ್ತೆ ಇಲ್ಲಿ ಪ್ಲಸ್ ಟೂ ಇದೆ ಪ್ಲಸ್ ಟೂ ಇದೆ ಹಾಗೆ ಉಳ್ಕೊಳುತ್ತೆ ಸೆಕೆಂಡ್ ಪಾರ್ಟ್ ಆಫ್ ದ ಎಕ್ಸ್ಪ್ರೆಷನ್ನಲ್ಲಿ ಎಕ್ಸ್ ಬದಲು ಎಕ್ಸ್ ಎ ಸೊ ಎಕ್ಸ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಮೈನಸ್ ತ್ರೀ ಎಕ್ಸ್ ಟೂ ನೆಕ್ಸ್ಟ್ ಏನು ಮಾಡೋದು ಇದನ್ನು ಸ್ವಲ್ಪ ಸಿಂಪ್ಲಿಫೈ ಮಾಡೋದು ಇಲ್ಲಿ ಎರಡು ಸ್ಟೆಪ್ ಮಾಡಿದ್ವಿ ಸ್ಟೆಪ್ ಏನು ಮಾಡಿದ್ದೀವಿ ಈ ಎಕ್ಸ್ ಪ್ಲಸ್ ಹೆಚ್ ಸ್ಕ್ವೇರನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಂಡಿದ್ದೀವಿ ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮಲೈಸ್ ಮಾಡಿಕೊಂಡು ಸೆಕೆಂಡ್ ಏನು ಮಾಡಿದ್ದೀವಿ ಈ ಮೈನಸನ್ನು ಒಳಗೆ ತೊಗೊಂಡೋಗಿದ್ದೀವಿ ಸೊ ಮೈನಸ್ ಎಕ್ಸ್ ಸ್ಕ್ವೇರ್ ಮೈನಸ್ ತ್ರೀ ಎಕ್ಸ್ ಇದ್ದಿದ್ದು ಪ್ಲಸ್ ತ್ರೀ ಎಕ್ಸ್ ಆಗುತ್ತೆ ಪ್ಲಸ್ ಟೂ ಇದ್ದಿದ್ದು ಮೈನಸ್ ಟೂ ಆಗುತ್ತೆ ಈಗ ಅದನ್ನು ಬರ್ಕೊಂಡ್ರೆ ಕರೆಕ್ಟಾಗಿ ಈ ಥರ ಸಿಗುತ್ತೆ ಈ ಸ್ಟೆಪಲ್ಲಿ ಏನು ಮಾಡಿದ್ದೀವಿ ಈ ಮಧ್ಯದ ಪಾರ್ಟ್ ತ್ರೀ ಎಕ್ಸ್ ಪ್ಲಸ್ ಹೆಚ್ ಇದೆ ಅಲ್ಲ ಅದನ್ನ ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ ತ್ರೀ ಎಕ್ಸ್ ಮೈನಸ್ ತ್ರೀ ಎಕ್ಸು ಮೈನಸ್ ತ್ರೀ ಮಲ್ಟಿಪ್ಲೈಡ್ ಬೈ ಹೆಚ್ ಮೈನಸ್ ತ್ರೀ ಹೆಚ್ಚು ಸೊ ಈಗ ಕ್ಯಾನ್ಸಲ್ ಮಾಡ್ತಾ ಹೋಗಿ

h कॉमन ತೆಗೆದರೆ ಈ ಎಕ್ಸ್‌ಪ್ರೆಶನ್ ಸಿಗುತ್ತೆ ಇದು ಕ್ಯಾನ್ಸಲ್ ಆಗುತ್ತೆ ಈ ತರ ಎಕ್ಸ್‌ಪ್ರೆಶನ್ ಸಿಗುತ್ತೆ ಈಗ ಏನು ಮಾಡೋದು ಲಿಮಿಟ್ ವ್ಯಾಲ್ಯೂ ಕಂಡುಹಿಡಿಯೋದು h ಬದಲು 0 ಹಾಕೋದು ಝೀರೋ ಹಾಕಿದಾಗ ಟೂ ಎಕ್ಸ್ ಮೈನಸ್ ತ್ರೀ ಸಿಗುತ್ತೆ ಅನ್ಸರ್ ಡಿರೈವೇಟಿವ್ ಏನು ಟೂ ಎಕ್ಸ್ ಮೈನಸ್ ತ್ರೀ ಫಸ್ಟ್ ಪ್ರಿನ್ ಸಿಂಪಲ್ಸ್ ಎಂದ ಫೋರ್ತ್ ಒನ್ ಫೋರ್ತ್ ಒಂದು ಥರ್ಡ್ ಪಾರ್ಟ್ ಒನ್ ಬೈ ಎಕ್ಸ್ ಸ್ಕ್ವೈರ್ದು ಡಿರೈವೇಟಿವ್ ಕಂಡು ಅಂತ ಬರ್ಕೊಳ್ಳೋದು ಡಿರೈವೇಟಿವ್ ಫಾರ್ಮ್ ಬರೆಯೋದು ಎಕ್ಸ್ಪಾಂಡ್ ಮಾಡ್ಲಸ್ ಎಚ್ ಹಾಕಬೇಕು ಸೊ ಒನ್ ಬೈ ಎಕ್ಸ್ ಪ್ಲಸ್ ಎಚ್ ಹೋಲ್ ಸ್ಕ್ವೇರ್ ಆಯಿತು ಎಫ್ ಎಕ್ಸ್ ಒನ್ ಬೈ ಎಕ್ಸ್ ಸ್ಕ್ವೇರ್ ಅದನ್ನು ಹಾಗೆ ಬರ್ಕೊಳ್ಳೋದು ಈಗ ಮಾಡ್ತೀವಿ ಇದನ್ನು ಸಿಂಪ್ಲಿಫೈ ಮಾಡ್ತೀವಿ ಎಕ್ಸ್ವೇರು ಎಕ್ಸ್ ಪ್ಲಸ್ ಹೆಚ್ ಸ್ಕ್ವೇರು ಎಲ್ ಸಿ ಕಂಡು ಇದು ಸಿಗುತ್ತೆ ಎಲ್ ಸಿ ಎಮ್ಮು ಅವಾಗ ಇಲ್ಲಿ ಎಕ್ಸ್ಕ್ವೇರ್ ಹಾಕಬೇಕಾಗತ್ತೆ ಇಲ್ಲಿ ಎಕ್ಸ್ ಪ್ಲಸ್ ಹೆಚ್ ಸ್ಕ್ವೇರ್ ಹಾಕಬೇಕಾಗತ್ತೆ ಇದು ಸಿಂಪಲ್ ಅಲ್ಜಿಬ್ರಾ ಮಾಡಿರೋದು ಡಿನಾಮಿನೇಟರ್ ಲೆಚ್ಚೆ ಇರುತ್ತೆ ಸೊ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದರೆ ಸೊ ಏನು ಮಾಡಿದೀವಿ ನ್ಯೂಮರೇಟರಲ್ಲಿ ಎಕ್ಸ್ ಪ್ಲಸ್ ಹೆಚ್ ಸ್ಕ್ವೇರನ್ನು ಎಕ್ಸ್ಪಾಂಡ್ ಮಾಡಿದೀವಿ ಸೊ ಇಲ್ಲಿ ಎಕ್ಸ್ ಪ್ಲಸ್ ಹೆಚ್ ಸ್ಕ್ವೇರ್ ಇದೆ ಅದನ್ನು ಎ ಪ್ಲಸ್ ಬಿ ಹೋಲ್ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಯಾಂಡ್ ಮಾಡಿದ್ವಿ ಇಲ್ಲೇನು ಮಾಡಿದ್ದೀವಿ ಎರಡು ಸ್ಟೆಪ್ ಮಾಡಿದ್ದೀವಿ ಒಂದು ಏನಂದರೆ ಡಿನಾಮಿನೇಟ್ರಲ್ಲಿ ಹೆಚ್ ಇದೆಯಲ್ಲ ಅದನ್ನು ಬೇಕಿದ್ರೆ ಈ ಥರ ಬರ್ಕೋಬೋದು ಒನ್ ಬೈ ಎಚ್ ಮಲ್ಟಿಪ್ಲೈಡ್ ಬೈ ಅಂತ ಇಟ್ ಇಸ್ ದ ಸೇಮ್ ಮೀನಿಂಗ್ ಇದನ್ನು ಒನ್ ಬೈ ಎಚ್ ಮಲ್ಟಿಪ್ಲೈಡ್ ಬೈ ದಿಸ್ ಎಕ್ಸ್ಪ್ರೆಷನ್ ಅಂತ ಬರ್ಕೊಂಡು ಅದು ಒಂದು ಮಾಡಿದ್ದೀವಿ ಸೆಕೆಂಡು ಈ ಮೈನಸನ್ನು ಒಳಗೆ ತೊಗೊಂಡೋಗಿದ್ದೀವಿ ಮೈನಸ್ ಆಫ್ ಮೈನಸ್ ಮೈನಸ್ ಆಫ್ ಎಕ್ಸ್ಕ್ವೇರ್ ಮೈನಸ್ ಸ್ಕ್ವೇರ್ ಮೈನಸ್ ಆಫ್ ಟೂ ಎಕ್ಸ್ ಎಚ್ ಮೈನಸ್ ಟು ಎಕ್ಸ್ ಎಚ್ ಮೈನಸ್ ಆಫ್ ಎಕ್ಸ್ಕ್ವೇರ್ ಇಸ್ ಮೈನಸ್ ಎಚ್ ಸ್ಕ್ವೇರ್ ಎರಡು ಕೆಲಸ ಮಾಡಿದ್ದೀವಿ ಇಲ್ಲಿ ಕರೆಕ್ಟಾಗಿ ಮಾಡಬೇಕಾಯ್ತಾ ಇದು ಕರೆಕ್ಟಾಗಿ ಹೋದರೆ ಈ ಥರ ಒನ್ ಬೈ ಎಚ್ ಆಗುತ್ತೆ ಆಯಿತಾ ಕರೆಕ್ಟ್ ಮಾಡಿ ನೆಕ್ಸ್ಟ್ ಎಕ್ಸ್ಕ್ವೇರ್ ಮೈನಸ್ ಎಕ್ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ ಎಕ್ಸ್ಪ್ರೆಷನ್ ಈ ಥರ ಉಳ್ಕೊಳುತ್ತೆ ಸೊ ಎಚ್ ಎಚ್ ಕ್ಯಾನ್ಸಲ್ ಮಾಡಿದ್ರೆ ಏನು ಉಳಿಯುತ್ತೆ ನ್ಯೂಮರೇಟರಲ್ಲಿ ಇಲ್ಲಿ ಮೈನಸ್ ಟೂ ಎಕ್ಸ್ ಉಳ್ಕೊಳುತ್ತೆ ಇಲ್ಲಿ ಹೆಚ್ ಸ್ಕ್ವೇರ್ ಹೋಗಿ ಮೈನಸ್ ಹೆಚ್ ಆಗುತ್ತೆ ಸೊ ಮೈನಸ್ ಹೆಚ್ ಸ್ಕ್ವೇರ್ ಹೋಗಿ ಮೈನಸ್ ಹೆಚ್ ಆಗುತ್ತೆ ಡಿನಾಮಿನೇಟರ್ ಹಾಗೆ ಡಿನಾಮಿನೇಟ್ರಲ್ಲಿ ಏನು ಚೇಂಜ್ ಇಲ್ಲ ಇದನ್ನು ಮುಂದೆ ಸಿಂಪ್ಲಿಫೈ ಮಾಡಿದ್ರೆ ಏನು ಮಾಡ್ತಾ ಇದ್ದೀವಿ ಈಗ ಲಿಮಿಟ್ ಕಂಡು ಹಿಡಿತಾ ಇದ್ದೀವಿ ಎಲ್ಲೆಲ್ಲಿ ಹೆಚ್ಚಿದೆಯೋ ಅಲ್ಲೆಲ್ಲ ಝೀರೋ ಹಾಕಿದ್ದೀವಿ ಇಲ್ಲಿ ಹೆಚ್ಚಿದೆ ಅಲ್ಲಿ ಝೀರೋ ಹಾಕಿದ್ವಿ ಇಲ್ಲಿ ಹೆಚ್ಚಿದೆ ಅಲ್ಲಿ ಜೀರೋ ಹಾಕಿದ್ವಿ ಡಿನಾಮಿನೇಟರ್ ನೋಡಿ ಎಕ್ಸ್ ಪ್ಲಸ್ ಜೀರೋ ಹೋಲ್ ಸ್ಕ್ವೇರು ಎಕ್ಸ್ಕ್ವೇರ್ ಬರ್ಕೊಂಡಿದೀವಿ एक्सक्वेर मलटिप्लाइड स्क्वेक्वर् मैन टू एक्स मैनस जीरो मैनस टू एक्स एक्सडेड बस टू दि पवर्स होते क्यूब उत्त मैन टू डवैडेड मैनस टू डे एक्स क्यूब इज द

ಹೇಗಾಗುತ್ತೆ ಏನು ಮಾಡಿದ್ದೀವಿ ಅಂದರೆ ಎಕ್ಸ್ ಪ್ಲಸ್ ಒನ್ನನ್ನು ಎಕ್ಸ್ ಮೈನಸ್ ಒನ್ ಪ್ಲಸ್ ಟು ಅಂತ ಬರಿಬೋದು ಅಲ್ವಾ ಮೈನಸ್ ಒನ್ ಪ್ಲಸ್ ಟು ಏನು ಪ್ಲಸ್ ಒನ್ ಈ ಥರ ಬರಿಬೋದು ಇದನ್ನ ಎಕ್ಸ್ ಮೈನಸ್ ಒನ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಒನ್ ಪ್ಲಸ್ ಟು ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಒನ್ ಸೊ ಈ ಪಾರ್ಟ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಈ ಪಾರ್ಟ್ ಡಿನಾಮಿನೇಟ್ ಡಿವೈಡೆಡ್ ಬೈ ಡಿನಾಮಿನೇಟರ್ ಆ ಥರ ಬ್ರೇಕ್ ಮಾಡಿದೀವಿ ಎಕ್ಸ್ ಮೈನಸ್ ಒನ್ ಬೈ ಎಕ್ಸ್ ಮೈನಸ್ ಒನ್ ಇಸ್ ಒನ್ ಸೊ ಈ ಎಕ್ಸ್ಪ್ರೆಷನ್ ಅನ್ನ ಈ ಥರ ಕನ್ವರ್ಟ್ ಮಾಡ್ಕೊಂಡಿದ್ದೀವಿ ಯಾಕೆ ಮಾಡಿದ್ವಿ ಅಂದರೆ ಸ್ವಲ್ಪ ಈಸಿ ಆಗುತ್ತೆ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಅಷ್ಟೆ ಡಿರವೆಟಿವ್ ಎಕ್ಸ್ಪ್ರೆಷನ್ ಬರ್ಕೊಳ್ಳೋದು ಎಫ್ ಆಫ್ ಎಕ್ಸ್ ಪ್ಲಸ್ ಹೆಚ್ಚು ಎಲ್ಲೆಲ್ಲಿ ಎಕ್ಸ್ ಇದೆಯೋ ಅಲ್ಲೆಲ್ಲ ಎಕ್ಸ್ ಪ್ಲಸ್ ಹೆಚ್ ಹಾಕಬೇಕು ಅದನ್ನು ಮಾಡಿದ್ದೀವಿ ಎಫ್ ಆಫ್ ಎಕ್ಸು ಇದನ್ನೇ ಬರ್ಕೊಂಡಿದ್ದೀವಿ ಇಲ್ಲಿ ನೆಕ್ಸ್ಟ್ ಏನು ಮಾಡಿದ್ದೀವಿ ಈ ಡಿನಾಮಿನೇಟರಲ್ಲಿ ಇದೆಯಲ್ಲ ಹೆಚ್ಚು ಅದನ್ನು ಸೆಪ್ರೇಟಾಗಿ ಬರ್ಕೊಂಡಿದ್ದೀವಿ ಒನ್ ಡಿವೈಡೆಡ್ ಬೈ ಹೆಚ್ ಅಂತ ಆಮೇಲೆ ಈ ಮೈನಸನ್ನು ಒಳಗೆ ತೊಗೊಂಡೋಗಿದ್ದೀವಿ ಸೊ ಮೈನಸ್ ಆಫ್

ಈ ಟೂ ಅನ್ನು ಎರಡೂ ಕಡೆ ಕಾಮನ್ ಇದೆ ಸೊ ಅದನ್ನು ಈಚೆ ತಗೊಂಡ್ವಿ ಆವಾಗ ಟೂ ಮಲ್ಟಿಪ್ಲೈಡ್ ಬೈ ಒನ್ ಟೂ ಟೂ ಮಲ್ಟಿಪ್ಲೈಡ್ ಬೈ ಮೈನಸ್ ಒನ್ ಮೈನಸ್ ಟು ಈ ಎಕ್ಸ್ಪ್ರೆಷನ್ನ ಸಿಂಪ್ಲಿಫೈ ಮಾಡಿದ್ರೆ ಈ ಥರ ಸಿಗುತ್ತೆ ಸೊ ಈ ಎಕ್ಸ್ ಮೈನಸ್ ಒನ್ ಇಲ್ಲಿ ಹೋಗುತ್ತೆ ಇಲ್ಲಿ ಬರೆದಿದ್ದೀವಿ ಎಕ್ಸ್ ಪ್ಲಸ್ ಎಚ್ ಪ್ಲಸ್ ಮೈನಸ್ ಒನ್ ಇಲ್ಲಿ ಹೋಗುತ್ತೆ ಇಲ್ಲಿ ಬರೆದಿದ್ದೀವಿ ಡಿನಾಮಿನೇಟರ್ ಈ ಥರ ಸಿಗುತ್ತೆ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಮೈನಸ್ ಒಳಗೆ ತಗೊಂಡೋದ್ರೆ ಈ ಥರ ಸಿಗುತ್ತೆ ಮೈನಸ್ ಆಫ್ ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಆಫ್ ಎಚ್ ಮೈನಸ್ ಎಚ್ ಮೈನಸ್ ಆಫ್ ಮೈನಸ್ ಒನ್ ಪ್ಲಸ್ ಒನ್ ಈಗ ಎಕ್ಸು ಮೈನಸ್ ಎಕ್ಸು ಕ್ಯಾನ್ಸಲ್ ಮಾಡ್ಬೋದು ಮೈನಸ್ ಒನ್ ಪ್ಲಸ್ ಒನ್ ಕ್ಯಾನ್ಸಲ್ ಮಾಡ್ಬೋದು ಏನು ಉಳ್ಕೋತು ಬರೀ ಮೈನಸ್ ಎಚ್ ಉಳ್ಕೋದಷ್ಟೆ ಆ ಮೈನಸ್ ಅನ್ನು ಮತ್ತೆ ಡಿನಾಮಿನೇಟ್ರಲ್ಲಿರೋ ಒಂದು ಅನ್ನು ಕ್ಯಾನ್ಸಲ್ ಮಾಡ್ಬೋದು ಅವಾಗೇನು ಉಳ್ಕೊಳುತ್ತೆ ಹೋಗಿ ಮೈನಸ್ ಒನ್ ಉಳ್ಕೋತು ಈ ಲಿಮಿಟ್ ಸಿಕ್ತು ಈ ಲಿಮಿಟಿಗೆ ಏನು ಮಾಡೋದು ವ್ಯಾಲ್ಯೂ ಕಂಡುಹಿಡಿಯೋದು ಹೆಚ್ಚು ಬದಲು ಝೀರೋ ಹಾಕಿದ್ರೆ ಈ ಥರ ಸಿಗುತ್ತೆ ಸೊ ಏನು ಮಾಡಿದ್ದೀವಿ ಇಲ್ಲಿ ಎಲ್ಲೆಲ್ಲಿ ಹೆಚ್ಚಿದೀವಿ ಅಲ್ಲಿ ಝೀರೋ ಹಾಕಿದ್ದೀವಿ ಇಲ್ಲೊಂದು ಕಡೆ ಹೆಚ್ಚಿದೆ ಅಲ್ಲಿ ಝೀರೋ ಹಾಕಿದ್ದೀವಿ ಅದೇನಾಗುತ್ತೆ ಈ ಥರ ಆಗುತ್ತೆ ಸೊ ಇಲ್ಲಿ ಎಕ್ಸ್ ಪ್ಲಸ್ ಜೀರೋ ಮೈನಸ್ ಒನ್ನು ಎಕ್ಸ್ ಮೈನಸ್ ಒನ್ ಆಗುತ್ತೆ ಟೂ ಮೈನಸ್ ಒನ್ ಜೊತೆ ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಟು ಅದು ಇಲ್ಲಿ ಬರ್ಕೊಂಡಿದ್ದೀವಿ ಮೈನಸ್ ಟು ಅಂತ ಎಕ್ಸ್ ಮೈನಸ್ ಒನ್ ಎಕ್ಸ್ ಮೈನಸ್ ಟು ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಡಿರೈವೇಟಿವ್ ಏನು ಮೈನಸ್ ಟು ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಒನ್ ಹೋಲ್ ಸ್ಕ್ವೇರ್ ಈ ಥರ ಏಳು ಕ್ವೆಶನ್ ಮಾಡಿದ್ವಿ ಒನ್ ಟು ತ್ರೀ ಡಿರೈವೇಟಿವ್ ಅಟ್ ಪರ್ಟಿಕ್ಯುಲರ್ ವ್ಯಾಲ್ಯೂ ಫೋರ್ತ್ ಒನ್ ನಾಲ್ಕು ಪಾರ್ಟ್ ಇತ್ತು ಫಸ್ಟ್ ಪ್ರಿನ್ಸಿಪಲ್ಸಿಂದ ಎಲ್ಲ ಫಸ್ಟ್ ಪ್ರಿನ್ಸಿಪಲ್ಸಿಂದ ಮಾಡಿದ್ವಿ Hope that you've understood how to solve these kind of problems. Thanks for watching. See you soon with a new video. Bye.